हलो फ्रेंड्स, वेलकम टू श्रीस किचन। इवत नावु अवलक्की ओग्गरणे हेग माड़ादु अंत नोड़ोण। अदक्किंत मुंचे नीविन्नु नन्न चानल ना सब्सक्राइब आगिल्ल अंद्रे दयविट्टु सब्सक्राइब माड़ी। इल्ली नानु ओंदु बांडली तगोंडिदीनि। बांडलिगे ओंदु मूरु स्पून एण्णे हाकोबेकु। इदन्न कायकिट्टु ಕಾದಾದ ಮೇಲೆ ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದಿನಿ। ಮತ್ತೆ ಕರಿಬೇವಿನ ಸೊಪ್ಪನ್ನ ಹಾಕೋಬೇಕು ಸ್ವಲ್ಪ। ಇದನ್ನ ಸ್ವಲ್ಪ ಫ್ರೈ ಮಾಡಿ ನಂತರ ಕಡಲೆಬೇಳೆ ಒಂದು ಸ್ಪೂನ್ ಹಾಕಿ, ಕಡಲೆ ಬೀಜ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಉರಿಬೇಕು। ಈ ಕಡಲೆ ಬೀಜ ಬ್ರೌನ್ ಕಲರ್ ಬರೋ ತನಕ ಉರಿಬೇಕು। ಇಲ್ಲಿ ನಾನು ಅವಲಕ್ಕಿನ 2 ನಿಮಿಷ ನೆನೆಸಿ ಅದನ್ನ ಶೋಧಿಸಿ ಇಟ್ಕೊಂಡಿದ್ದೀನಿ। ಇದನ್ನ ಇದರೊಳಗಡೆ ಹಾಕಬೇಕು। ಸ್ವಲ್ಪ ಉದ್ರುದ್ರಕ್ಕೆ ಇರಬೇಕು, ಇದು ತುಂಬ ಹೊತ್ತು ನೆನೆಸಬಾರದು। ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು। ನಂತರ ನಾನು ಇಲ್ಲಿ ಕಾಯಿ ತುರಿನ ಹಾಕ್ತಾ ಇದೀನಿ। ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕ್ತಾ ಇದೀನಿ। ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಇದು ಸಂಜೆ ಟೈಮ್, ಟೀ ಟೈಮ್ ಅಲ್ಲಿ ನಾವು ಸ್ನ್ಯಾಕ್ಸ್ ಆಗಿ ಇದನ್ನ ತಿನ್ನಬಹುದು। ಐದು ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು ಫ್ರೆಂಡ್ಸ್। ಈಗ ಅವಲಕ್ಕಿ ಒಗ್ಗರಣೆ ರೆಡಿ।